ಸ್ನೇಹಿತರೆ ಇವತ್ತಿನ ಹೋಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಹೊಡ್ದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದಕ್ಕೆ ನೀವು ಜಸ್ಟ್ ಹತ್ತನೇ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಸೆಕೆಂಡ್ ಪಿ ಯು ಸಿ ಪಾಸ್ ಆದವರು ಅರ್ಜಿ ಸಲ್ಲಿಸಿ ಮತ್ತು ಯಾವುದೇ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇದು ಸಂಪೂರ್ಣ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇಲ್ಲಿ ಖಾಲಿರೋ ಹುದ್ದೆ ಹೆಸರು ಮೊದಲದಾಗಿ ಡ್ರೈವರ್ ಪೋಸ್ಟ್ ಖಾಲಿ ಇರತ್ತೆ ಮತ್ತು ಕ್ಲರ್ಕ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದರ ಜೊತೆಗೆ ಇನ್ನಿತರ ಕೂಡ ಪೋಸ್ಟ್ ಖಾಲಿ ಖಾಲಿದಾವೆ ಅವು ಯಾವುವು ಏನು ಎಂತ ತೊಡುವುದಿಲ್ಲ ಸಂಪೂರ್ಣ ತಿಳ್ಸಿಕೊಡ್ತೇವೆ ಇನ್ನು ಇಲ್ಲಿ ಅಭ್ಯರ್ಥಿಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಅಂದರೆ ಉ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರತ್ತೆ ಹೌದು ವೀಕ್ಷಕರೇ ಅದೆಷ್ಟು ಸಡಿಲಿಕ್ಕಿರತ್ತೆ ಏನು ಎಂತ ತುಡೋದ್ರಲ್ಲಿ ಸಂಪೂರ್ಣ ತಿಳ್ಸಿ ಕೊಡ್ತೇವೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆ ಆದ ಅಭ್ಯರ್ಥಿಗೆ ನಿಮಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರತ್ತೆ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆ ಸಂಪೂರ್ಣ ವಿವರ ಯೂಡೋದಲ್ಲಿರತ್ತೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮತ್ತು ಇನ್ನೂರ್ಗಾರಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ಬಿಟ್ಟಂಥ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸ ನೋಟಿಫಿಕೇಶನ್ ಆಗಿರತ್ತೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದಿಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕು ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷಿನಲ್ಲಿರತ್ತೆ ಅಲ್ಲಿ ನೀವು ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇಲ್ಲಿ ಪೋಸ್ಟ್ ಹೆಸರು ಮಧ್ಯದಾಗಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎರಡನೇದಾಗಿ ತಂತ್ರಜ್ಞಾನ ಪೋಸ್ಟ್ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮೂರನೇದಾಗಿ ಡ್ರೈವರ್ ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಒಂದು ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಿ ಎಲ್ಲ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೇನೆ ಅಂದರೆ ಅದಾಗೋದಿಲ್ಲ ಅದು ಪುರುಷನಾಗ್ಬೋದು ಅಥವಾ ಮಹಿಳೆಯಾಗ್ಬೋದು ಒಂದು ಪೋಸ್ಟಿಗೆ ಮಾತ್ರ ಅರ್ಜಿ ಸಲ್ಲಿಸಿ ಇನ್ನು ಇವಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕರ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಇಲ್ಲಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಪದವಿ ಪಾಸಾಗಿರಬೇಕು ಮತ್ತು ತಂತ್ರಜ್ಞಾನ ಹುದ್ದೆಗೆ ಹತ್ತನೇದು ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಿ ಅಥವಾ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಸೆಕೆಂಡ್ ಪಿ ಯು ಸಿ ಅಂದರೆ ಇಲ್ಲಿ ಹನ್ನೆನೇತಿ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಐ ಟಿ ಆ ಪಾಸಾದರೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಡ್ರೈವರ್ ಪೋಸ್ಟಿಗೆ ಹತ್ತನೇತಿ ಆಗಿರಬೇಕು ಇಲ್ಲಿ ಯಾವುದೇ ರೀತಿಯ ನಮಗೆ ಡ್ರೈವಿಂಗ್ ಲೈಸೆನ್ಸು ಅಥವಾ ಡ್ರೈವಿಂಗ್ ಒಂದು ಪರವಾನಗಿ ಹೊಂದಂಥ ಒಂದು ಸೂಚನೆ ಕೊಟ್ಟಿಲ್ಲ ಯಾವುದೇ ರೀತಿಯಾಗಿ ಕಂಡೀಷನ್ ಕೂಡ ಕೊಟ್ಟಿಲ್ಲ ಎಲ್ಲ ಒಂದು ಹತ್ತನೇತಿ ಕಂಪ್ಲೀಟ್ ಮಾಡಿದವರು ಡ್ರೈವರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸಿ ಆದರೆ ನಿಮಗೆ ಒಂದು ಡ್ರೈವಿಂಗ್ ಅನುಭವ ಹೊಂದಿರಬೇಕಾಗತ್ತೆ ನಾವು ನಿಮಗೆ ತಿಳಿಸ್ತಾ ಇರೋದು ಯಾಕಂದರೆ ಅಲ್ಲಿ ನಿಮಗೆ ಡ್ರೈವಿಂಗ್ ಒಂದು ಅನುಭವ ಹೊಂದಿದ್ರೆ ನೀವು ಡ್ರೈವರ್ ಮಾಡಕ್ಕೆ ಬರೋದು ಕಾರನ್ನು ಓಡಿಸೋಕೆ ಬರೋದು ಅಥವಾ ಯಾವುದೇ ಒಂದು ವಾಹನನ ಓಡಿಸೋಕೆ ಬರೋದು ಇಲ್ಲ ಅಂದರೆ ನಿಮಗೆ ಓಡಿಸೋಕೆ ಬರಲಿಲ್ಲ ಅಂದರೆ ಅರ್ಜಿ ಹಾಕಿ ಕೂಡ ವೇಸ್ಟ್ ಅನಿಸುತ್ತೆ ಎಲ್ಲ ಒಂದು ಅಭ್ಯರ್ಥಿಗೆ ತಿಳಿಸೋದೇನಂದರೆ ಈ ಒಂದು ಡ್ರೈವರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸೋರು ಡ್ರೈವಿಂಗ್ ಒಂದು ಅನುಭವ ಹೊಂದಿರಬೇಕಾಗತ್ತೆ ಅಂದರೆ ಡ್ರೈವಿಂಗ್ ನೀವು ಕಲ್ತಂತ ಆಗಿರಬೇಕು ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಫ್ರೈಟ್ ಹುದ್ದೆ ಆಗ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟರು ಅರ್ಜನಾ ಸಲ್ಲಿಸಿ ಇನ್ನು ಗರಿಷ್ಠ ವಯಸ್ಸು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹುದ್ದೆಗೆ ಆಧಾರದ ಮೇಲೆ ಗರಿಷ್ಠ ವಯಸ್ಸು ಅನುವಾಗುತ್ತೆ ತಾಂತ್ರಿಕ ಸಹಾಯಕ ಮತ್ತು ತಂತ್ರಜ್ಞಾನ ಹುದ್ದೆಗೆ ಮೂವತ್ತು ವರ್ಷದ ತನಕ ಅನುವಾಗುತ್ತೆ ಚಾಲಕ ಪೋಸ್ಟಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಅನುವು ಅಂದರೆ ಡ್ರೈವರ್ ಹುದ್ದೆಗೆ ಆದರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದರಿಂದ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕೆ ಇರತ್ತೆ ನೀವೇನಾದರೂ ಎಸ್ ಸಿ ಎಷ್ಟು ಅಭ್ಯರ್ಥಿ ಆಗಿದರೆ ನಿಮಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ಆದಷ್ಟು ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದರೆ ತುಂಬ ಒಳ್ಳೆಯದು ಇಲ್ಲಿ ಅಭ್ಯರ್ಥಿಗೆ ಬ್ಯಾಡ್ ನ್ಯೂಸ್ ಏನಂದರೆ ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ಕೇಳ್ಬೋದು ನೀವು ಕೂಡ ಅರ್ಜಿ ಶುಲ್ಕ ಇದೆ ಆದರೆ ಒಂದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಈ ರೀತಿಯ ನಮಗೆ ಅರ್ಜಿ ಶುಲ್ಕ ಇಲ್ಲ ಬರೋಬ್ಬರಿ ಒಂದು ಸಾವಿರದಷ್ಟು ನಿಮಗೆ ಅರ್ಜಿ ಶುಲ್ಕ ಇರತ್ತೆ ಇಲ್ಲಿ ಮೊದಲೇದಾಗಿ ಎಸ್ ಸಿ ಅಭ್ಯರ್ಥಿ ಮತ್ತು ಪಿ ಎಚ್ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯ ನಿಮಗೆ ಅರ್ಜಿ ಶುಲ್ಕ ಇಲ್ಲ ನಿಮಗೆ ಗುಡ್ ನ್ಯೂಸ್ ಆಗಿರತ್ತೆ ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಿ ಮಹಿಳಾ ಅಭ್ಯರ್ಥಿ ಈ ಒಂದು ಮೂರು ಕೆಡಿಗರಿದ ಅಭ್ಯರ್ಥಿಗಳು ಇನ್ನು ಎಲ್ಲ ಒಂದು ಇತರೆ ವರ್ಗದ ಅಭ್ಯರ್ಥಿ ಅಂದರೆ ಈ ಒಂದು ಕೆಡಿಗೆರೆಯನ್ನು ಹೊರತುಪಡಿಸಿ ಎಲ್ಲ ಒಂದು ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾರ್ಪನ ಇಟ್ಟಿದ್ದಾರೆ ಈ ಒಂದು ಸರ್ಫ ನೀವು ಅರ್ಜಿ ಶುಲ್ಕ ಕಟ್ಟಲೇಬೇಕು ಇದು ಯಾವ ರೀತಿಯಾಗಿ ಪಾವತಿಸಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಡ್ರಾಪ್ ಕಾರ್ಡ್ ಮೂಲಕವಾಗಿ ನೀವು ಪಾವತಿಸಬೇಕಾಗತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಮೊದಲಾದ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ ಈ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದರೆ ಸಂದರ್ಶನ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ ಮತ್ತು ದಾಖಲಾತಿ ಪರಿಶೀಲ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದು ಮುಂದುಗಡೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ನೀವು ಕಣ್ತಾನೆ ಕಂಡದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಅಂಚೆ ಇಲಾಖೆ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಆಫ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಈ ಆಗಲೇ ತಿಳಿಸ್ಕೊಟ್ಟಿವಲ್ಲ ಆ ಒಂದು ಪಿ ಡಿ ಎಫ್ ಫಾರ್ಮ್ದಲ್ಲಿ ಒಂದು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಒಂದು ಫಾರ್ಮ್ ಇದೆ ಆ ಫಾರ್ಮನ್ನು ಯಾವ ರೀತಿಯಾಗಿ ತುಂಬಬೇಕು ಹಿಡಿದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇಲ್ಲಿ ಈ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ವಿಳಾಸ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅಥವಾ ಕರ್ಷಾರ ಕೂಡ ತೆಗೆದಿಟ್ಕೋಬೋದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಸಂಪೂರ್ಣ ಹುದ್ದೆ ಬಗ್ಗೆ ಕೊಟ್ಟಿದ್ದಾರೆ ಹುದ್ದೆ ಬಗ್ಗೆ ಆದಮೇಲೆ ತಳಗಡೆ ಬಂದ ತಕ್ಷಣ ಇಲ್ಲಿ ಬಂದ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನು ಸಂಪೂರ್ಣವಾಗಿ ಅಪ್ಲಿಕೇಶನ್ ಫಾರ್ಮ ತುಂಬಬೇಕಾಗತ್ತೆ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಫಾರ್ಮ್ ಕೂಡ ಇದ್ದಾವೆ ತೆಳಗಡೆ ಇದೇ ರೀತಿಯಾಗಿ ಬರ್ತಾ ಹೋದರೆ ಈ ಫಾರ್ಮ್ಗಳು ಓಪನ್ ಆಗುತ್ತೆ ನಿಮಗೆ ಯಾವೊಂದು ಹುದ್ದೆ ಬೇಕನ್ನಿಸುತ್ತೆ ಅದರ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ ಡೌನ್ಲೋಡ್ ಮಾಡಿಕೊಂಡು ಮತ್ತು ಪ್ರಿಂಟನ್ನು ತೆಗೆದು ಇಟ್ಕೊಂಡು ಈ ರೀತಿಯಾಗಿ ತುಂಬಬೇಕಾಗತ್ತೆ ಈ ಒಂದು ಫಾರ್ಮನ್ನು ತುಂಬಿಸಿ ತೋರಿಸ್ತೀನಿ ನಿಮಗೆ ಇನ್ನೇನು ಹಾಕಬೇಕು ಇಲ್ಲಿ ಏನೇನೋ ಒಂದು ಫಿಲ್ ಅಪ್ ಮಾಡಬೇಕಾಗತ್ತೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇಲ್ಲಿ ಒಂದು ಸಂತೆ ಇಲ್ಲಿ ಮೊದಲೇದಾಗಿ ಇಲ್ಲಿ ಫೋಟೋ ಅಟ್ಯಾಚ್ ಮಾಡಬೇಕು ನಿಮ್ಮದೇ ಆದಂಥ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ ಮೂರು ತಿಂಗಳ ಒಳಗಾಗಿ ತೆಗೆದು ಇಟ್ಕೊಂಡಂಥ ಫೋಟೋ ಕಾಪಿ ಇನ್ನು ಎರಡನೇದಾಗಿ ನಿಮ್ಮೊಂದು ಫುಲ್ ನೇಮ್ ಹಾಕಬೇಕಾಗತ್ತೆ ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾರಲ್ಲ ಅದರದು ಫುಲ್ ನೇಮ್ ಹಾಕಬೇಕು ನಿಮ್ಮ ತಂದೆ ಹೆಸರು ಹಾಕಬೇಕು ನಿಮ್ಮ ಒಂದು ನ್ಯಾಷನಲಿಟಿ ಹಾಕಬೇಕಾಗತ್ತೆ ಇದಾದ ಮೇಲೆ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಹಾಕಬೇಕಾಗತ್ತೆ ನಿಮ್ಮ ಅಡ್ರೆಸ್ ಏನಿದೆಲ್ಲ ಆಧಾರ್ ಕಾರ್ಡ್ನಲ್ಲಿ ಅದೇ ಒಂದು ಹಾಕಿ ಆದಷ್ಟು ವಿವಿಧ ಒಂದು ಪ್ರಕಾರದ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಸರಿಯಾಗಿದ್ದಂಥ ಒಂದು ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ ನಿಮ್ಮ ಪಿನ್ ಕೋಡು ಮೊಬೈಲ್ ನಂಬರು ಮತ್ತು ಮೊಬೈಲ್ ನಂಬರ್ ಚಾಲ್ತಿಯಲ್ಲಿದ್ದಂಥ ಮೊಬೈಲ್ ನಂಬರ್ ಕೊಡಿ ಅಲ್ಲಿ ನೀವು ಸೆಲೆಕ್ಟ್ ಆದರೆ ಆದಷ್ಟು ನಿಮಗೆ ಕಾಲ್ ಮಾಡ್ತಾರೆ ಅಥವಾ ನಿಮಗೆ ಇಮೇಲ್ ಮೂಲಕವಾಗಿ ಇಮೇಲ್ ಕೂಡ ಕಳಿಸ್ಲಾಗತ್ತೆ ಇಲ್ಲಿ ಕೊಟ್ಟಿದ್ರೆ ನೋಡಿ ಇಮೇಲ್ ಐಡಿ ಹಾಕಬೇಕಾಗತ್ತೆ ಇದಾದ ಮೇಲೆ ಏನು ನೀವು ಅರ್ಜಿ ಸಲ್ಲಿಸದಿರತ್ತಲ್ಲ ಆ ಒಂದು ಅರ್ಜಿ ಸಲ್ಲಿಸಿದ ಶುಲ್ಕ ಇರತ್ತಲ್ಲ ಅರ್ಜಿ ಶುಲ್ಕ ಅವೇನು ಬ್ಯಾಂಕ್ ಖಾತೆಗೆ ನೀವು ಕೊಟ್ಟಿರ್ತಾರಲ್ಲ ಅದರ ಡೇಟ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಆ ಡೇಟ್ ಹಾಕಬೇಕು ಇದಾದ ಮೇಲೆ ನೀವು ಯಾವ ಪುರುಷ ಆಗಿದ್ದರೆ ಪುರುಷ ಮಹಿಳಾ ಆಗಿದ್ದರೆ ಮಹಿಳಾ ಹಾಕಬೇಕು ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತು ಯಾವ ವರ್ಷದಲ್ಲಿ ಹುಟ್ಟಿದೀರ ಯಾವ ತಿಂನಲ್ಲಿ ಹುಟ್ಟಿದ್ರ ಮತ್ತು ಇದನ್ನು ಯಾವೊಂದು ಡೇಟಿನಲ್ಲಿ ಹುಟ್ಟಿದಿರ ಅದನ್ನು ಹಾಕಬೇಕಾಗತ್ತೆ ಮತ್ತು ನಿಮಗೆ ಎಷ್ಟು ವರ್ಷ ಆಗಿದೆ ಅಂತ ಹಾಕಬೇಕು ಮತ್ತು ಇಲ್ಲಿ ಬಂತು ನೋಡಿ ಸ್ನೇಹಿತರೆ ನಿಮ್ಮ ಒಂದು ಶೈಕ್ಷಣಿಕ ಒಂದು ಡಿಟೇಲ್ಸ್ ತುಂಬಬೇಕು ನೀವು ಯಾವ ವರ್ಷದಲ್ಲಿ ಪಾಸ್ ಪಾಸಾಗಿದ್ದೀರಾ ಎಷ್ಟು ನಿಮಗೆ ಸಬ್ಜೆಕ್ಟ್ ಇದ್ದವು ಮತ್ತು ನಿಮ್ದೇ ಪರ್ಸೆಂಟೇಜ್ ಎಟ್ ಆಗಿದೆ ಮತ್ತು ನಿಮ್ಮ ಯಾವೊಂದು ಯೂನಿವರ್ಸಿಟಿ ಅಥವಾ ಪಾಸ್ ಪಾಸಾಗಿದ್ದಾರೆ ಅದನ್ನು ಹಾಕಬೇಕು ನೀವು ಯಾವೊಂದು ಪಾಸಿಂಗ್ ಇಯರ್ ಹಾಕಬೇಕಾಗತ್ತೆ ಈ ಒಂದು ಹಾಕಿದ ತಕ್ಷಣ ತಳಗಡೆ ಬರಬೇಕು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ತಿಳಿಸ್ತಾ ಇರೋದು ಇನ್ನು ಪ್ಲೇಸು ಜೊತೆಗೆ ಡೇಟಾನ ಹಾಕಬೇಕು ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡ್ರೆ ನಿಮ್ಮ ಡೈರೆಕ್ಟಾಗಿ ಅಂಚೆ ಇಲಾಖೆ ಮೂಲಕವಾಗಿ ಈ ಒಂದು ಅಪ್ಲಿಕೇಶನ ಸಬ್ಮಿಟ್ ಮಾಡಿ ಆಗ ನಿಮಗೆ ಅವರು ನೀವು ಸೆಲೆಕ್ಟ್ ಆದರೆ ನಿಮಗೆ ಒಂದು ಇಮೇಲ್ ಮೂಲಕವಾಗಿ ಇಮೇಲ್ ಕೂಡ ಮಾಡ್ತಾರೆ ಅಥವಾ ಸೆಲೆಕ್ಟ್ ಆಗಿ ಆಗ್ತಾರೆ ಯಾಕಂದರೆ ಅದಕ್ಕೆ ಮೊದಲಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರೇ ನಿಮಗೆ ಸಂದರ್ಶನ ಮುಖಾಂತರಾಗಿ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ನಮ್ಮ ಕರ್ನಾಟಕ ರಾಜ್ಯ ಬೆಂಗಳೂರು ಬಿಟ್ಟು ಬೇರೆ ರಾಜ್ಯದಲ್ಲೂ ಕೂಡ ಕೆಲಸ ಇರತ್ತೆ ಅಖಿಲ ಭಾರತ ಆದಷ್ಟು ನಮ್ಮ ಕರ್ನಾಟಕದವರು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬೆಂಗಳೂರಿನಲ್ಲಿ ಕೆಲಸನ ಕೊಟ್ಟಿದ್ದಾರೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸಂಸ್ಥೆಯಲ್ಲಿ ಖಾಲಿರೋ ಪೋಸ್ಟು ಐ ಡಬ್ಲ್ಯೂ ಎಸ್ ಟಿ ಒಂದು ಸಂಸ್ಥೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಪ್ರಮುಖ ದಾಖಲಾತಿ ನೋಡಿ ಮೊದಲಾದ ನಮಗೆ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಇನ್ನು ಸಿಗ್ನೇಚರ್ ಬೇಕಾಗತ್ತೆ ಇಮೇಲ್ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಜೊತೆಗೆ ನಿವಾಸದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಪತ್ರ ಶೈಕ್ಷಣಿಕ ಅಂಕ ಪಟ್ಟಿ ಎತ್ತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಅದು ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಆಧಾರ್ ಕಾರ್ಡ್ ಕಂಪಲ್ಸಿರೇಬೇಕು ಜೊತೆಗೆ ಐ ಡಿ ಪ್ರೂಫ್ ಆಗಿ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿ ನೋಡಿ ಸ್ನೇಹಿತರೆ ಇವಡ ನಿಮ್ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರೆಯೋಕೊಡಿ ನಿಮ್ಮ ಸ್ನೇಹಿತರೆ ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗಲಿ